ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದು ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡಿ ಕರ್ನಾಟಕ ರಾಜ್ಯದ ಎಲ್ಲ KSRTC ಸಂಸ್ಥೆ ವತಿಯಿಂದ ಓಡಿಸ್ತಿರುವ ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾದ ಸೌಲಭ್ಯವನ್ನು ಈ ನಾಡಿನ ಎಲ್ಲ ಹೆಣ್ಣುಮಕ್ಕಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮತ್ತು ರಾಮಲಿಂಗಾರೆಡ್ಡಿಯವರು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಮುಖ್ಯ ರಸ್ತೆಗಳಲ್ಲಿ ಓಡಾಡ್ತಕ್ಕಂಥ ಬಸ್ಗಳಲ್ಲಿ ಮಾತ್ರ ಮಹಿಳೆಯರ ಸಂಚಾರಕ್ಕೆ ಅವಕಾಶ ಆಗಿತ್ತು. ಅದರಿಂದ ಈಗ ವಸ್ತ್ರಗಳ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶಗಳ ಎಲ್ಲ ಮಹಿಳೆಯರು ಕೂಡ ಇದರ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತೇಳಿ ಮತ್ತು ಗ್ರಾಮೀಣ ಸಾರಿಗೆಯನ್ನು ಬಿಡಿಸೋದ್ರ ಮೂಲಕ ಯಾರು ಬಸ್ನಿಂದ ವಂಚಿತರಾಗಿದ್ದರು, ಯಾವ ಹಳ್ಳಿನಲ್ಲಿ ಬಸ್ಸುಗಳ ಸಂಚಾರ ಇರಲಿಲ್ಲ, ಯಾವ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಬಸ್ ಸಂಚಾರಕ್ಕೆ ಅಡಚಣೆ ಆಗಿತ್ತು, ಅತಿ ಬೇಗನೆ ಶಾಲೆ ಕಾಲೇಜುಗಳಿಗೆ ಬರಲಿಕ್ಕೆ ಮತ್ತು ಮಾರುಕಟ್ಟೆಗಳಿಗೆ ಬರಲಿಕ್ಕೆ ಏನು ಸಂಚಾರದ ವ್ಯವಸ್ಥೆ ಇರಲಿಲ್ಲ ಅಂತ ಎಲ್ಲ ಹಳ್ಳಿಗಳಿಗೂ ಕೂಡ ಇವತ್ತು 20 ಹೊಸ ಬಸ್ಗಳನ್ನು ಇವತ್ತು ವಸ್ತ್ರಗಳ ಡಿಪೋ ಕೊಡಲಿಕ್ಕೆ ಈಗ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ಪ್ರಥಮ ಕಂತಿನಲ್ಲಿ 5 ಬಸ್ಗಳನ್ನು ಕೊಟ್ಟಿದ್ದಾರೆ, 2ನೇ ಕಂತಿನಲ್ಲಿ ಮತ್ತೆ 5 ಬಸ್ ಕೊಡ್ತಾರೆ, 3ನೇ ಕಂತಿನಲ್ಲಿ ಮತ್ತೆ 10 ಬಸ್ಗಳನ್ನು ಒಟ್ಟಿಗೆ ಕೊಡ್ತಾರೆ. ಈಗಾಗಲೇ ಬಸ್ಗಳ ಸಂಚಾರ ಗ್ರಾಮೀಣ ಪ್ರದೇಶಗಳಿಗೆ ಇವತ್ತಿನಿಂದ ಪ್ರಾರಂಭ ಆಗಿದೆ. ಯಾವ್ಯಾವ ಮಾರ್ಗದಲ್ಲಿ ಗ್ರಾಮೀಣ ಸಾರಿಗೆ ಇವತ್ತಿನಿಂದ ಪ್ರಾರಂಭ ಆಗಿದೆ ಆ ಭಾಗದ ಎಲ್ಲ ಜನರು ಕೂಡ ಇದರ ಸದುಪಯೋಗವನ್ನು ಮಾಡಿಕೊಂಡು ಇದರ ಪೂರ್ಣ ಪ್ರಮಾಣದ ಅವಕಾಶಗಳನ್ನು ಮಹಿಳೆಯರು ಮತ್ತು ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಮಾರುಕಟ್ಟೆಗೆ ಬರ್ತಕ್ಕಂಥ ರೈತರು ಎಲ್ಲರೂ ಕೂಡ ಇದರ ಬಳಕೆಯನ್ನು ಮಾಡಿಕೊಂಡು ಇದರ ಪ್ರಯೋಜನ ನಿಮಗೆ ಎಷ್ಟು ಮಟ್ಟಿಗೆ ಆಗಿದೆ, ಏನೋ ತಪ್ಪು ಒಪ್ಪಾಗಿದ್ದರೆ ದೂರವಾಣಿ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ ಬಸ್ಗಳ ಸಮಯದ ವೇಳೆಯನ್ನಾದರೂ ಬದಲಾವಣೆ ಮಾಡುವಂಥ ಅವಕಾಶಗಳಿದ್ದರೆ ದಯಮಾಡಿ ತಿಳಿಸಿ ನಿಮ್ಮ ವೇಳೆಗೆ ಅನುಕೂಲ ಆದರೆ ಅನುಕೂಲ ಆಗಿದೆ ಅಂಥೇಳಿ, ಸಮಸ್ಯೆ ಆಗಿದೆ ಅಂತ ತಿಳಿಸ್ತಕ್ಕಂಥ ಕೆಲಸವನ್ನಾದರೂ ಮಾಡಿರಿ ಅಂತೇಳಿ ಮತ್ತು ಹೊಸದುರ್ಗ ತಾಲೂಕಿನ ಎಲ್ಲ ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ಕಾರದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ನನ್ನ ವತಿಯಿಂದ ನಮ್ಮ ಪಕ್ಷದ ವತಿಯಿಂದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಮತ್ತು ನೂತನ ಬಸ್ಗಳನ್ನು ಬರಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಾರಿಗೆ ಸಚಿವರಿಗೆ ಎಲ್ರಿಗೂ ಕೂಡ ನಮ್ಮ ತಾಲೂಕಿನ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇದು ನಿಮ್ಮ ಧ್ವನಿ.